ಹಾಸನ ಜಿಲ್ಲೆಯಲ್ಲಿ ಕೈದಳ ಪ್ರಸಾದ ಗಲಾಟೆ ಸಿಕ್ಕಾಪಟ್ಟೆ ಜೋರಾಗಿದೆ. ಏನಿದು, ಏನ್ ಕತೆ? ಹಾಸನ ಜಿಲ್ಲೆಯಲ್ಲಿ ಈ ಪ್ರಸಾದ ಗಲಾಟೆ ತುಂಬಾ ಜೋರಾಗಿದೆ. ಕೈದಳ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ನರಸಿಂಹಸ್ವಾಮಿ ಜಾತ್ರೆಯಲ್ಲಿ ಜಂಗಿ ಕುಸ್ತಿ ನಡೀತಾ ಇದೆ. ದಳಪತಿಗಳ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಜಾತ್ರೆಯಲ್ಲಿ ಪ್ರಸಾದ ನೀಡಲು ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಪ್ರಸಾದ ವಿತರಣೆ ಮಾಡಲು ದಳ ಮತ್ತು ಕೈ ಕಿತ್ತಾಟ. ಪ್ರಸಾದ ವಿತರಣೆಗೆ ಅವಕಾಶ ನೀಡುವಂತೆ ಕಾಂಗ್ರೆಸ್ ಇಲ್ಲಿ ಒತ್ತಾಯ ಮಾಡ್ತಾ ಇದೆ. ಪ್ರತಿ ಬಾರಿಯೂ ರೇವಣ್ಣ ಕುಟುಂಬದವರೇ ಪ್ರಸಾದ ನೀಡ್ತಾ ಇದ್ರು, ಈ ಬಾರಿ ಬೇರೆಯವರು ನೀಡೋಕೆ ಅವಕಾಶ ಕೊಡಿ ಅಂತ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಚುನಾವಣೆ ಹತ್ರ ಬಂದಾಗ ನೋಡಿ, ಪ್ರಸಾದ ಕೊಡೋಕ್ಕೂ ಪ್ರಸಾದ ವಿತರಣೆ ಮಾಡೋಕ್ಕೂ ಕೂಡ ಎಂತಹ ಜಿದ್ದಾಜಿದ್ದಿ. ತಹಶೀಲ್ದಾರ್ ನಿರಾಕರಣೆ ಮಾಡಿದ್ದಾರೆ ಆ ಒಂದು ಅವಕಾಶಕ್ಕೆ. ತಹಶೀಲ್ದಾರರ ಭಿನ್ನ ನಡೆಯನ್ನು ಖಂಡಿಸಿ ಕೈ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಹರಸಾಹಸವನ್ನು ಪಟ್ಟಿದ್ದಾರೆ ಪೊಲೀಸರು. ಹಾಸನ ಜಿಲ್ಲೆಯಲ್ಲಿ ತಾರಕಕ್ಕೇರಿದೆ ಕಾಂಗ್ರೆಸ್ ಮತ್ತು ಜನತಾ ಪಕ್ಷದ ನಡುವೆ ಜಂಗಿ ಕುಸ್ತಿ. ಹೊಳೆ ನರಸೀಪುರ ಕ್ಷೇತ್ರದ ನರಸಿಂಹಸ್ವಾಮಿ ಜಾತ್ರೆಯಲ್ಲಿ ಕಂಡುಬಂದಂಥ ಒಂದು ಸನ್ನಿವೇಶ ಇದು. ಜಾತ್ರೆಯಲ್ಲಿ ಪ್ರಸಾದ ನೀಡೋಕ್ಕೆ ಅವಕಾಶ ಕೊಡಿ, ನಮಗೂ ಅವಕಾಶ ಕೊಡಿ. ಏನು, ದೇವರು ಒಂದೇ ಕುಟುಂಬಕ್ಕೆ ಸೀಮಿತರಾದಂಥವ್ರ? ಭಕ್ತರಿಗೆ ಅವ್ರು ಮಾತ್ರ ವಿತರಣೆ ಮಾಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಅಂಥೇಳಿ ರೇವಣ್ಣ ಕುಟುಂಬದ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಅದರ ಪರಿಣಾಮ ಈ ದೃಶ್ಯಗಳು ಪವರ್ ಟಿ ವಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ತಾವು. ಲೆಟ್ಸ್ ವಾಚ್. ಪ್ರಸಾದ ಏನು, ಬೇರೆಯವರು ಬಂದು ನಾವು ಅನಿಸ್ತೀವಿ ಅಂತ ಹೇಳ್ತಾರೆ. ಎರಡೇ ಕೊಂಡ್ರು ಮಾಡಕ್ಕಾಗಲ್ಲ, ಜಾಗ ಚಿಕ್ಕದು. ಪ್ರತಿ ವರ್ಷ ಏನು ನಮ್ಮ MLA ಅಧ್ಯಕ್ಷತೆಯಲ್ಲಿ ನಮ್ಮ ಮುಜರಾ ಇಲಾಖೆ ಅವ್ರು ಮಾಡ್ತಾ ಇದ್ರು, ಅದೇ ತರ ಮಾಡ್ಕೊಂಡ್ಬಿಡ್ತೀವಿ. ಹೌದು, ಜೊತೆಲೆ ಮಾಡ್ತೀವಿ, ತರಕಾರಿ ಎಲ್ಲ ಕೊಟ್ಟರೆ ಜೊತೆಲೆ ಮಾಡ್ತೀವಿ. ಅದ್ರಲ್ಲಿ ಏನಿದೆ, ಹಂಚಕ್ಕೆಲ್ಲ ಪ್ರತಿ ವರ್ಷ ಹೆಂಗ್ ನಡೀತೀವಿ ಹಂಗೆ ತರ ಮಾಡ್ತೀವಿ. ವಾಲಂಟಿಯರ್ಸ್ ಪ್ರತಿ ವರ್ಷ ವಾಲಂಟಿಯರ್ಸ್ ಕೊಡ್ತೀವಿ. ಈಗ ಯಾವ ತರ ಜಾತ್ರೆ ನಡ್ಕೊಂಡ್ ಬರ್ತಾ ಆ ತರ ಜಾತ್ರೆ ನಡ್ಕೊಂಡ್ ಬರ್ತಾ ಇದೆ. ಸುಮ್ಮನೆ ಬಂದ್ಬಿಟ್ಟು ಈ ತರ ದೇವ್ರ ಕಾರ್ಯನ ಹಾಳು ಮಾಡೋ ಅಂತ ಕೆಲಸನ ಮಾಡಬಾರ್ದು. ಮಾಡ್ಲಿ, ಅವರು ಬಂದು ಪೂಜೆ ಮಾಡ್ಲಿ, ನಾವೇನು ಬೇಡ ಅನ್ನಲ್ಲ.
ಪ್ರಸಾದನ ಒಳಗಡೆ ಬಿಡಲ್ಲ, ಆಮೇಲೆ ಹೂವಿನ ಒಳಗಡೆ ಬಿಡಲ್ಲ ಅಂದ್ರೆ ನನಗೇನಿಲ್ಲ, ಅವ್ರಿಗೆ ಅದು ತೊಂದರೆ ಆಗೋದು. ಆಯ್ತಲ್ಲ, ದೇವ್ರ ಕಾರ್ಯದಲ್ಲಿ ರಾಜಕೀಯ ಮಾಡಬಾರ್ದು. ರಾಜಕಾರಣ ಮಾಡೋ ಕಡೆ ಮಾಡಲಿ, ಅದೇನು ನಾವು ಬೇಡ ಅನ್ನಲ್ಲ. ಈಗ ಅವ್ರ ವೇದಿಕೆ ಸ್ಟೇಜ್ ಮಾಡ್ಕೊಂಡಿದ್ರು, ಕಾರ್ಯಕ್ರಮ ಮಾಡ್ಕೊಂಡು ಒಂದು 1000 ಜನ ಸೇರಿಸ್ಕೊಂಡ್ರು, ದೊಡ್ಡ ಸಮಾವೇಶ ಅಂತ ಬಿಂಬಿಸ್ಕೊಂಡ್ರು, ಅವೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಹೇಳ್ತಾರೋ, ದೇವ್ರ ಕಾರ್ಯ ಸಂದರ್ಭದಲ್ಲಿ ಇವೆಲ್ಲ ಗಲಾಟೆಗಳು ಮಾಡ್ಕೊಳ್ಳೋದು ಬೇಡ. ಇದು ಇಡೀ ಊರಿನ ಜಾತ್ರೆ ಇದು. ಆಯ್ತಲ್ಲ, ವೈಯಕ್ತಿಕವಾಗಿ ತಗೊಳಕ್ ಹೋಗ್ಬಾರ್ದು ಯಾರು. ದೇವ್ರ ಕಾರ್ಯ ಮೊದಲಿಂದ ಏನು ಪ್ರಾತಿನಿಧ್ಯ ಏನು ನಡ್ಕೊಬರ್ತಾ ಇದೆ, ನೀವುಗಳೇನು ವಸ್ತಲ್ಲ, ಮಾಧ್ಯಮದವ್ರೆಲ್ಲ ನನ್ನ ಸ್ನೇಹಿತರು ಕೂಡ ಅವತ್ತಿಂದ ನೋಡ್ಕೊಂಬಂದಿದ್ದೀರ, ಎಲ್ಲರೂ ನೋಡ್ಕೊಂಬಂದಾಗ ಮೊದಲಿಂದ ಏನು ನಡೀತದೆ ಹಂಗೆ ನಡ್ಕೊಂಡು ಹೋಗ್ಬೋದು. ಈಗ ಯಾವ ಥರ ಜಾತ್ರೆ ನಡ್ಕೊಂಡು ಬರ್ತಾರೆ ಆ ಥರ ಜಾತ್ರೆ ನಡ್ಕೊಂಡು ಬರ್ತಾ ಇದೆ. ಸುಮ್ಮನೆ ಬಂದ್ಬಿಟ್ಟು ಈ ಥರ ದೇವ್ರ ಕಾರ್ಯನ ಹಾಳು ಮಾಡೋಂಥ ಕೆಲಸನ ಮಾಡಬಾರ್ದು. ಮಾಡಲಿ, ಅವರು ಬಂದು ಪೂಜೆ ಮಾಡಲಿ, ನಾವೇನು ಬೇಡ ಅನ್ನಲ್ಲ. ಪ್ರಸಾದನ ಒಳಗಡೆ ಬಿಡಲ್ಲ, ಆಮೇಲೆ ಹೂವಿನ ಒಳಗಡೆ ಬಿಡಲ್ಲ ಅಂದರೆ ನನಗೇನಿಲ್ಲ, ಅವ್ರಿಗೆ ಅದು ತೊಂದರೆ ಆಗೋದು. ಆಯ್ತಲ್ಲ, ದೇವ್ರ ಕಾರ್ಯದಲ್ಲಿ